ಅಧ್ಯಕ್ಷರನ್ನಾಗಿ ಮಾಡಿದ್ದಕ್ಕಾಗಿ ನಾನು ಈ ರಾಜ್ಯದ ಈ ನಾಡಿನ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಮತ್ತು ಪಕ್ಷದ ಅಧ್ಯಕ್ಷರಾದ ನವೀನ್ ಕುಮಾರ್ ಕಟೀಲ್ ಅವರಿಗೆ ಮತ್ತು ಎಲ್ಲ ರಾಜ್ಯದ ವರಿಷ್ಠರಿಗೆ ನನ್ನ ಅಭಿನಂದನೆಗಳನ್ನು ಹೇಳಕ್ಕೆ ಇಚ್ಛಪಡ್ತೀನಿ. ನಾನು ಸುಮಾರು 30 ವರ್ಷಕ್ಕಿಂತ ಮೇಲ್ಪಟ್ಟು ಭಾರತೀಯ ಜನತಾ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಪಕ್ಷದ ಸಂಘಟನೆಯಲ್ಲಿ ಮಂಡಲ ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದವರೆಗೆ ಜವಾಬ್ದಾರಿ ವಹಿಸಿಕೊಂಡು ಪಕ್ಷದ ಸಂಘಟನೆಯಲ್ಲಿ ಹಗಲಿರುಳು ದುಡಿದಿದ್ದೇನೆ. ಅದನ್ನು ಗುರುತಿಸಿ ನನ್ನನ್ನು ಇವತ್ತಿನ ದಿನ ಈ ಸ್ಥಾನವನ್ನು ಕೊಟ್ಟಿದ್ದಾರೆ. ನನ್ನಂಗೆ ಅನೇಕ ಲಕ್ಷಾಂತರ ಜನರು ದುಡಿತಕ್ಕಂಥ ಕಾರ್ಯಕರ್ತರಿಗೆ ಒಂದು ಪ್ರೇರಣೆ. ಅವರು ಇವತ್ತಿಲ್ಲ ನಾಳೆ ನಮ್ಮನ್ನು ಪಕ್ಷ ಗುರುತಿಸ್ತದೆ, ದುಡಿದಂಥ ಕಾರ್ಯಕರ್ತರಿಗೆ ಕೈ ಬಿಡಲ್ಲ. ಇದೇ ಒಂದು ವ್ಯತ್ಯಾಸ ಬೇರೆ ಪಕ್ಷ ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ. ಭಾರತೀಯ ಜನತಾ ಪಕ್ಷದಲ್ಲಿ ದುಡಿದವರಿಗೆ ನಿಷ್ಠೆ ಮತ್ತು ಪ್ರಾಮಾಣಿಕತೆಗೆ ಒಂದಿನ ಸಮಯ ಬಂದಾಗ ಗುರುತಿಸಿ ಅನೇಕ ಉದಾಹರಣೆಗಳಿದೆ. ನನ್ನೊಳಗೊಂಡು ಅನೇಕ ಉದಾಹರಣೆಗಳಿದೆ. ಮತ್ತು ಈ ನಿಗಮದಲ್ಲಿ ನೇಮಕ ಮಾಡಿದ ನಂತರ ನನಗಿರತಕ್ಕಂಥ ಅವಧಿ ಸ್ವಲ್ಪ ಇದ್ದಿರ್ಬೋದು. ಅವ್ರು ಇರ್ತಕ್ಕಂಥ ಅವಧಿಯಲ್ಲಿ ಇಡೀ ರಾಜ್ಯದಲ್ಲಿ ಈ ಕುರಿಗಾರರಿಗೆ ಏನೇನು ಈ ನಿಗಮದಿಂದ ಸೌಲಭ್ಯಗಳೇನು ಅದು ಪ್ರಾಮಾಣಿಕವಾಗಿ ನಾನು ಒದಗಿಸಿ ಅವ್ರ ತನಕ ತಲುಪಿಸಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ. ಇದ್ದಂಥ ಅವಧಿಯಲ್ಲಿ ಅನೇಕ ಯೋಜನೆಗಳು ಇದೆ. ಕುರಿಗಾರರಿಗೆ ಅವರ ಬದುಕನ್ನು ರೂಪಿಸಿಕೊಳ್ಳಕ್ಕೆ ಕುರಿ ಕೊಡ್ಲಕ್ಕಂಥ ಸಬ್ಸಿಡಿ ದರದಲ್ಲಿ ಸಾಲ ಕೊಡ್ತಕ್ಕಂಥದ್ದು ಆಗಿರ್ಬೋದು. ಮತ್ತು ಕುರಿಗಳನ್ನು ಸತ್ತಾಗ ಅನುಗ್ರಹ ಎಂಬ ಯೋಜನೆಯಲ್ಲಿ ಪರಿಹಾರ ಕೊಡ್ತಕ್ಕಂಥಾಗಿರ್ಬೋದು. ಮತ್ತು ಕುರಿಗಾರರಿಗೆ ಅಕಾಲಿಕ ಮರಣ ಹೊಂದಿದಲ್ಲಿ ಸಿಡ್ಲು ಬರೆದು ಮಳೆಯಿಂದ ಸತ್ತರೆ ಅವರಿಗೆ 5 ಲಕ್ಷವರೆಗೆ ಇನ್ಶೂರೆನ್ಸ್ ಕೊಡ್ತಕ್ಕಂಥ ಅನೇಕ ಯೋಜನೆ ಮತ್ತು ಅವ್ರ ಶೆಡ್ ನಿರ್ಮಾಣ ಮಾಡಲಿಕ್ಕೆ ಅವ್ರ ಮನೆ ಕಟ್ಟಿಕೊಳ್ಳಲಿಕ್ಕೆ ಏನೇನು ಯೋಜನೆಗಳು ಪ್ರಾಮಾಣಿಕವಾಗಿ ಅರ್ಹ ಫಲಾನುಭವಿಗಳಿಗೆ ತಲುಪಿಸತಕ್ಕಂಥ ವ್ಯವಸ್ಥೆಯನ್ನು ನಾನು ನಿಗಮದ ವತಿಯಿಂದ ಮಾಡುತ್ತೇನೆ. ನಿಗಮದಿಂದ ಅನೇಕ ಕುರಿಗಾರರು ಇವತ್ತು ಬೆಳಗ್ಗೆ ಭೇಟಿಯಾದರು ಬಾಗಲಕೋಟು ಮತ್ತು ಬೆಳಗಾವಿಯಿಂದ. ಅದನ್ನೇ ಹೇಳಿದರು, ಫಾರೆಸ್ಟ್ ಜಮೀನಿನಲ್ಲಿ ನಮ್ಮನ್ನು ಕುರಿ ಮೇಯಿಸಲು ಬಿಡುತ್ತಲ್ಲ, ಭಾಳ ದೌರ್ಜನ್ಯ ನಡೀತಿದೆ ಫಾರೆಸ್ಟ್ ಅಧಿಕಾರಿಗಳಿಂದ. ಇದು ನಾನು ಮುಂಚೆ ಪೇಪರ್ದಲ್ಲಿ ಓದಿದ್ದೇನೆ, ಅದ್ರ ಬಗ್ಗೆ ಮಾತ್ರ. ಯಾಕಂದರೆ ಇವತ್ತಿನ ಸರ್ಕಾರ ಮೀಸಲಿಟ್ಟಿಲ್ಲ ಗೋಮಾಳ ಅಂತೇಳಿ ಕೇಸಿ. ಗೋಮಾಳ ಅಥವಾ ಏನಾದರೂ ಬಯಲು ಪ್ರದೇಶ ಇದ್ರೆ ಮಾತ್ರ ಕುರಿ ಮೀಸಲಕ್ಕೆ ಅನುಕೂಲ ಆಗ್ತದೆ. ಇವತ್ತು ಒಂದು ಕಡೆ ಫಾರೆಸ್ಟ್ದಲ್ಲಿ ಅವರಿಗೆ ದೌರ್ಜನ್ಯ ಮಾಡ್ತಾಯಿದ್ದ ಫಾರೆಸ್ಟ್ ಬರ್ಬೋದು. ಅದ್ರ ಬಗ್ಗೆ ಸರ್ಕಾರ ಮಟ್ಟದಲ್ಲಿ ನಾನು ಮಾತಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಸಂಬಂಧಪಟ್ಟ ಮಂತ್ರಿಗಳಾಗಿರ್ಬೋದು, ಮುಖ್ಯಮಂತ್ರಿಗಳಾಗ್ಬೋದು, ನನ್ನ ಕೈಲಿ ಎಷ್ಟು ಸಾಧ್ಯ ಅದ ಆ ಒಂದು ವ್ಯವಸ್ಥೆಯನ್ನು ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಅಂದರೆ ಗೋಮಾಳಗಳನ್ನು ಮೀಸಲಿಡಬೇಕು. ಆನ್ಲೈನ್ ಮಾರಾಟದ ಬಗ್ಗೆ ಪ್ರಾಯೋಗಿಕವಾಗಿ ಪೈಲಟ್ ಅಂದರೆ ಪೈಲಟ್ ಯೋಜನೆ 6 APMCಯಲ್ಲಿ ಮತ್ತು 2 FPO ಮತ್ತು 3 ಕುರಿಗಾರರ ಸಂಘದಲ್ಲಿ ಪ್ರಾಯೋಗಿಕವಾಗಿ ಮಾಡ್ತೀವಿ. 2 FPO ಏನು ಸರ್? ಇದು ಫಾರ್ಮರ್ ಪ್ರೊಡಕ್ಷನ್ ಆರ್ಗನೈಸೇಷನ್. ಓಕೆ, ನೆಕ್ಸ್ಟ್ ಸರ್ ಇನ್ನೊಂದು ಕುರಿಗಾರರ ಸಂಘ 3 ಸಂಘಗಳಿಗೆ ಮತ್ತು 6 APMCಯಲ್ಲಿ ಆನ್ಲೈನ್ ಟ್ರೇಡಿಂಗ್ ಅದು NCDF ಕೊಟ್ಟಿದ್ದೇವೆ. ಪೈಲಟ್ ಯೋಜನೆ? ಹಾಂ, ಪೈಲಟ್ ಯೋಜನೆ ಫಸ್ಟ್, ಆಮೇಲೆ ಇಡೀ ರಾಜ್ಯಕ್ಕೆ ಇದು ಮಾಡ್ತೀವಿ. ಅದಕ್ಕೆ ನಾವು ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಸಮಿತಿ ಮಾಡಿದ್ದೇವೆ. ಮಿನಿಮಮ್ MSP ರೇಟ್ ಹೆಂಗೆ ಸೆಂಟ್ರದಲ್ಲಿ ಫಿಕ್ಸ್ ಮಾಡ್ತಾರೆ ಈ ಬೆಳೆಗಳಿಗೆ, ತೊಗರಿ, ಹತ್ತಿ, ಕಡಲೆ, ಬೇರೆ ಅದಕ್ಕೆ ರೈತ ಉತ್ಪನ್ನಗಳೇನು ಬೆಳೀತಾನೆ ಅದಕ್ಕೆ ಹೆಂಗೆ MSP ರೇಟ್ ಮಾಡಿದ್ದೀನಿ. ಮ್ಯಾಕ್ಸಿಮಮ್ ಪ್ರೈಸ್ ರಿಪೋರ್ಟ್. ಓಕೆ ಓಕೆ, ಪ್ರೈಸ್ ಅದರ ಹಂಗೆ ಈ ಕುರಿಗಳಿಗೆ 8 ದಿವಸಕ್ಕೊಂದು ರೇಟ್ ಫಿಕ್ಸ್ ಮಾಡ್ತೀವಿ. ಇಲ್ಲಿ ಒಂದು ಸಮಿತಿ ಇದೆ. ಓಕೆ ಓಕೆ, 6 ಜನರದ್ದು ಒಂದು 7 ಜನರದ್ದು ಸಮಿತಿ ಇರುತ್ತೆ. ಅಂದರೆ ಅದರ ಆ ವಾರದಲ್ಲಿ ಅದಕ್ಕಿಂತ ಕೆಳಗಡೆ ಬರಬಾರ್ದು ರೇಟು, ಅದಕ್ಕಿಂತ ಮೇಲೆ ಆನ್ಲೈನ್ದಾಗ ಟ್ರಾನ್ಸಾಕ್ಷನ್ ಆಗಬೇಕು, ಆನ್ಲೈನ್ದಾಗ ಟ್ರೇಡಿಂಗ್ ಆಗಬೇಕು. ಆ ಸಮಿತಿಯಲ್ಲಿ ಯಾರ್ಯಾರು ಇರ್ತಾರೆ ಸರ್? ನಮ್ಮ MD ಅವ್ರು ಇರ್ತಾರ, ಇದು ವೆಟರ್ನರಿ ಸೆಕ್ರೆಟ್ರಿ ಒಟ್ಟು ಹೇಳೋರ ಹೇಳಿದ್ರು ನನಗೆ ನೆನಪಿಲ್ಲ. ಲೈವ್ ರೇಟ್ ಜೀವಂತ. ಈ ಮಕ್ಕಳದ್ದು ಎಜುಕೇಷನ್, ಮಕ್ಕಳು ಈ ಸಂಚಾರಿ ಕುರುಬರು ಏನಿರ್ತಾರೆ, ಸಂಚಾರಿ ಕುರುಬರು ಅಂದ್ರೆ ತಮ್ಮ ಬದುಕನ್ನು ಕಟ್ಟಿಕೊಳ್ಳಕ್ಕೆ ಕುರಿ, ಅವ್ರ ವೃತ್ತಿನೇ ಕುರಿ ಕಾಯೋದು, ಕುರಿ ಸಾಕಾಣಿಕೆ. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸುಮಾರು 100 ಕಿಲೋಮೀಟರ್ ಹೋಗ್ತಾರೆ. ಅವ್ರ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗ್ತದೆ,
ಅವ್ರ ಮಕ್ಕಳ ಶಿಕ್ಷಣ ಸಲುವಾಗಿ ಒಂದು ವ್ಯವಸ್ಥೆ ಸರ್ಕಾರ ಮಾಡಬೇಕಂತ ನಾನು ಒತ್ತಾಯ ಮಾಡ್ತೇನೆ. ಓಕೆ.